ಒಂದ್ ಕಡೆಯಿಂದ ನಾವು ಮೂಡಕ್ಕೂ ಹೇಳ್ತೀವಿ ಅಲ್ಲಿಗೆ ಬಂದ್ರೆ ಅದನ್ನ ರೆಡಿ ಮಾಡಿ ಈಗಲೇ ಇದನ್ನು ರೆಡಿ ಮಾಡ್ಬೇಕು. ಇದೇನು ಇವ್ರು ಕೊಡ ನಮ್ಮ ದಿನೇಶ್ಗೆ ಮೂಡ ಮಕ್ಕಳನ್ನ ಸಸ್ಪೆಂಡ್ ಮಾಡ್ಬೇಕು. ಬಡ್ಡಿ ಮಕ್ಕಳನ್ನ ಇಂಜಿನಿಯರ್ ಅವನು ರವಿ ಅಂತ ಇದ್ದ ಇಲ್ಲಿ ಟಿ ಕೆ ರವಿ ಅಂತ ಅವ್ನು ಸ್ವಂತ ಪ್ರೈವೇಟ್ ಸ್ವಂತ ಲೇಔಟ್ ಮಾಡೋದ್ ಕೆಲಸ ಅವನಿಗೆ. ಇದನ್ನ ಸಬ್ಡಿ ಟ್ಯಾಂಕ್ ಮಾಡಿ ಖಾಲಿ ಬಿದ್ದ ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡ್ಲಿಲ್ಲ. ಕೆ ಎಸ್ ಆರ್ ಉಂಡಿಲ್ಲ ಈಗ 48 ಜನಕ್ಕೆ ಏನಾಗಿ ಒಬ್ಬ ಸತ್ತ ಇನ್ನೆಲ್ಲ ಸೀರಿಯಸ್ ಆಗಿದೆಯಲ್ಲ ಕೇಳಿ ಹೇಳ್ತೀನಿ ನಿಮ್ಗೆ. ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದ್ದೀನಿ, ದುಡ್ಡು ಎಷ್ಟಾದ್ರೂ ಖರ್ಚಲ್ಲಿ ಅಪ್ರೂವ್ ಮಾಡ್ಕೊಳ್ಳೋಣ. ಪೈಪ್ ಲೈನು ಚಿಕ್ಕದಾಗ್ಬಿಟ್ಟಿದ್ದಾನೆ, ಅದನ್ನು ದೊಡ್ಡ ಪೈಪ್ ಹಾಕ್ಸ್ಬೇಕು. ಮತ್ತೆ ನಂಬರ್ ಒನ್ ಒಂದಾಯ್ತಾ, ಇನ್ನೊಂದು ಈ ನೀರೆಲ್ಲ ಒಂದು ಚಾನಲ್ ಬಿಟ್ಟಿದ್ದಾರೆ. ಆ ಚಾನಲ್ಲು ಕುಡಿಯೋ ನೀರಿಗೆ ಟ್ಯಾಂಕು ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ. ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ, ಅದು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿಗೆ. ಇದ್ರ ಅನಾಹುತ, ದೊಡ್ಡ ಅನಾಹುತ. ಅದೇನು ದೇವರೇ ಕಾಪಾಡಿದ್ದಾರೆ, ಭಾಳ ಅಷ್ಟು ಜನ ಉಳಿವಂಗಿಲ್ಲ. ಇಮಿಡಿಯೇಟಾಗಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸೋರೆ. ಎಲ್ಲರಿಗೂ ವಾಂತಿ ಭೇದಿ ಆಗಿದೆ, ಒಳಗಡೆ ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತೇನೆ ಆ ಮುಂಡೆ ಹೊತ್ತು ನೋಡಿ, ಯಾವ ನಿಮ್ಮ ಎಸ್ ಸಿಗಳು ಅವರಲ್ಲ, ಅವ್ರು ಯಾವ ಎಸ್ ಸಿಗಳು ಏನು ಅವರೆಲ್ಲ ನೋಡಿ, ಅವರು ಮೊದಲು ಇಲ್ಲಿ ಕಳಿಸಿ ನೀವು ಸಿ ಎಮ್ ಬರೋ ಚಾನ್ಸಸ್ ಇದೆ. ಇಷ್ಟೆಲ್ಲ ಅನಾಹುತ ಆಗಿರೋದ ಕಳಿಸ್ಬಿಟ್ಟು ನೀವು ಇವತ್ತೇ ಹೇಳಿದ್ದೀನಿ ನಿಮಗೆ ಪೈಪ್ ಯೂಸ್ ಮಾಡಿ ಟ್ರೆಂಚ್ ಬರೀಗೌಡರು ಸ್ಟೇಟ್ಮೆಂಟ್ ಕೊಟ್ಟವ್ರು ಏನು ಕೊಟ್ಟವ್ರು ಅಂದರೆ ಇದು ಪಟ್ಟಣ ಪಂಚಾಯತಿ ಅಂತ. ನಾನು ಬರೀಗೌಡ್ರು ಬಂದರು ಅಲ್ಲಿ ಹಾಸ್ಪಿಟ್ಲ್ ಹೇಳಿದೆ, ರೀ ಬರೀಗೌಡ್ರೆ ಇದು ಮೂಡ ಟೆಂಡರ್ ಕರೆದಿರೋದು, ಅದು ಕಂಪ್ಲೀಟ್ ಮಾಡಬೇಕು, ಕಂಪ್ಲೀಟ್ ಮಾಡಿ ನಾವು ಹ್ಯಾಂಡ್ ಓವರ್ ಮಾಡಬೇಕು ಗೌಡ್ರೆ ಅಂತ ಹೇಳಿದೆ ಅವ್ರಿಗೆ. ಅದಕ್ಕೆ ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಅಪ್ರೂವಲ್ ಗಿಪ್ರೂವಲ್ ಅದಕ್ಕೆ ಇವತ್ತಿಂದ ಕೆಲಸ ಶುರು ಮಾಡಿಸಿ, ಇವತ್ತಿಂದನೇ ಮಾಡಿಸಿ. ಅಭಿವೃದ್ಧಿ ಕೆಲಸ ಮಾಡಕ್ಕೆ ಬೆನ್ನ ಹತ್ತಿ ಹತ್ತಿ ಬೈತೀನಿ ಇವ್ರಿಗೆ. ಮೂರ್ನಾಲ್ಕು ಕೂಡ ಮೀಟಿಂಗ್ ಅಲ್ಲಿ ನಾವು ಇದೊಂದೇ ಅಲ್ಲ, ಊರುಗಳಲ್ಲಿ ರಾಮರಳ್ಳಿ 10,000 ಪಾಪ್ಯುಲೇಷನ್ ಇದೆ, ಸಫ್ಟಿ ಟ್ಯಾಂಕ್ ಅಲ್ಲಿ ಬಿದ್ದಿರೋ ಮಾಡಿದೆ. ನಾನು ಹೇಳಿದ್ ಮಾಡದೆ ಇರೋ ಬೇರೆ, ಮಾಡಿ ಅರ್ಧಂಬರ್ಧ ಕುಳ್ಕೊಂಡವಲ್ಲ ಅವು ಕಂಪ್ಲೀಟ್ ಮಾಡಿ ಅಂತ 3 ವರ್ಷದಿಂದ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡ್ಕೊಡ್ತೀವಿ. ಪ್ರತಿ ಮೀಟಿಂಗ್ ಅಲ್ಲೂ ಇದೇ ಹೇಳ್ತೀವಿ, ನಾವು ಪ್ಲಾನ್ ಅಪ್ರೂವಲ್ ಮಾಡೋಕ್ಕೆ ನೀವು ಸೈಟ್ ರಿಲೀಸ್ ಮಾಡೋಕ್ಕೆ ನಾವು ಮೀಟಿಂಗ್ ಮಾಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.